ನಮಸ್ಕಾರ ವೀಕ್ಷಕರು ಈ ವಿಡಿಯೋನಲ್ಲಿ ನಾನು ಕೆಲವು ಫ್ಯಾಕ್ಟ್ಸ್ ಹೇಳಕ್ಕೆ ಹೋಗ್ತಾ ಇದ್ದೀನಿ ನನಗೆ ವಾಟ್ಸಪ್ನಲ್ಲೂ ಸಹ ಬಂದಿತ್ತು ಮತ್ತು ಮೇಲೆ ಕೆಲವು ನನಗೆ ಫಾರ್ವರ್ಡ್ ಸಹ ಮಾಡಿದರು ಇಮೇಲ್ ಸಹ ಮಾಡಿದರು ಇದಲ್ಲದೆ ನಾನು ಸಹ ನೋಡಿದ್ದೇನೆ ಕೆಲವು ಯೂಟ್ಯೂಬ್ ಚಾನಲ್ನಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎರಡೂ ಪರೀಕ್ಷೆನ ರದ್ದು ಮಾಡಲು ನಿರ್ಧಾರ ಇವತ್ತು ತೆಗೆದುಕೊಳ್ತಾ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಇತ್ತು ಆ ವಿಡಿಯೋದಲ್ಲಿ ಇವತ್ತು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಪ್ರೆಸ್ ಮೀಟಿಂಗ್ನಲ್ಲಿ ಹೇಳಿದ್ದಾರೆ ನೋಡಿ ಎಸ್ ಎಸ್ ಎಲ್ ಸಿ ಆಗಲಿ ಮತ್ತು ಪಿ ಯು ಸಿ ಪರೀಕ್ಷೆ ಆಗಲಿ ರದ್ದು ಮಾಡುವ ಯಾವುದೇ ರೀತಿಯ ನಿರ್ಧಾರ ತೆಗೆದುಕೊಂಡಿಲ್ಲ ಅದರ ಬಗ್ಗೆ ಚರ್ಚೆ ಸಹ ಆಗಿಲ್ಲ ಸೊ ಈ ರೀತಿಯ ಫೇಕ್ ನ್ಯೂಸ್ಗೆ ದಯವಿಟ್ಟು ಕಿವಿಗೊಡಬೇಡಿ ಸೊ ಏನಾದರೂ ಹಂಗಿದ್ರೆ ನಾವು ಅಫಿಷಿಯಲ್ ಅನೌನ್ಸ್ಮೆಂಟ್ ಕೊಡ್ತೇವೆ ಅದನ್ನು ಮುಂದೆ ನಾವು ಅದನ್ನು ಯೋಚನೆ ಮಾಡ್ತೇವೆ ಇನ್ನೂ ಸಮಯವಿದೆ ಸೊ ಕೋವಿಡ್ ನಿಯಂತ್ರಣಕ್ಕೆ ಬಂದ ನಂತರ ತಜ್ಞರೊಂದಿಗೆ ಸಮಾಲೋಚನೆ ನಡೆಸಿ ಮಕ್ಕಳ ಆರೋಗ್ಯ ದೃಷ್ಟಿ ಹಾಗೂ ಭವಿಷ್ಯಕ್ಕೆ ಸೂಕ್ತವಾದಂತಹ ನಿರ್ಧಾರವನ್ನು ಮುಂದೆ ಶಿಕ್ಷಣ ತಜ್ಞರೊಂದಿಗೆ ಆರೋಗ್ಯ ಸಚಿವಾಲಯದೊಂದಿಗೆ ಸೊ ಎಲ್ಲರೊಂದಿಗೆ ಡಿಸ್ಕಷನ್ ಮಾಡಿ ಒಂದು ಫೈನಲ್ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಬಟ್ ಪರೀಕ್ಷೆ ಕ್ಯಾನ್ಸಲ್ ಅಂತ ಯಾವುದೇ ರೀತಿ ಪ್ರೆಸೆಂಟಾಗಿ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತ ಈ ಒಂದು ಮಾಹಿತಿಯನ್ನು ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ರಿಕ್ವೆಸ್ಟ್ ಇದೆ ದಯವಿಟ್ಟು ಪರೀಕ್ಷೆ ರದ್ದಾಗುತ್ತೆ ಅಂತ ಹೇಳಿ ಯಾವುದೋ ಚಾನಲ್ನಲ್ಲಿ ಹೇಳಿದ್ದಾರೆ ಅಂತ ಅದು ನಂಬೇಡಿ ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಏನಾದರೂ ನೋಟಿಫಿಕೇಷನ್ ಬಂದಾಗ ನಾನು ನಿಮಗೆ ತಿಳಿಸ್ತೇನೆ ನೀವು ಬೇಕಾದರೂ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೋಡ್ಕೊಳ್ಳಿ ದಯವಿಟ್ಟು ಕ್ಯಾನ್ಸಲ್ ಆಗುತ್ತೆ ಅನ್ನೋ ಒಂದು ನೆಪದಲ್ಲಿ ನೀವು ಟೈಮ್ ವೇಸ್ಟ್ ಮಾಡಿಬಿಟ್ಟು ಇದರಿಂದ ನಿಮಗೆ ಸ್ಟಡಿಗೆ ಡಿಸ್ಟರ್ಬ್ ಆಗುತ್ತೆ ಎಕ್ಸಾಮ್ ಅಂತೂ ನಡೆಸ್ತಾರೆ ಇದನ್ನು ನೆನ್ಪಿಟ್ಕೊಳ್ಳಿ ನಡೆಸಿದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಬರುತ್ತೆ ಬಟ್ ಪ್ರೆಸೆಂಟ್ಲಿ ದಯವಿಟ್ಟು ಓದ್ತಾ ಇರಿ ಚಾನಲಲ್ಲಿ ನೋಡಿದ್ದೇನೆ ಇವತ್ತೇನೋ ತೀರ್ಮಾನ ಇದೆ ಅಂತ ಇವತ್ತು ಮೀಟಿಂಗ್ ಅಂತ ಏನೆಲ್ಲ ಒಂದು ಇನ್ಫಾರ್ಮೇಷನ್ ಹೇಳಿದರೆ ನೋಡಿ ಎಲ್ಲರೂ ಈ ಒಂದು ಕೋವಿಡ್ ನೈನ್ಟೀನ್ ಕಂಟ್ರೋಲ್ ಮಾಡೋದರಲ್ಲಿ ಬ್ಯುಸಿ ಇದ್ದಾರೆ ಈಗ ಪ್ರೆಸೆಂಟ್ಲಿ ಎಸ್ ಎಲ್ ಸಿ ಆಗಲಿ ಪಿ ಯು ಸಿ ಆಗಲಿ ಕ್ಯಾನ್ಸಲ್ ಮಾಡಬೇಕು ಅಂತ ಯಾವ ರೀತಿ ಮೀಟಿಂಗ್ ಅಂತೂ ಒಟ್ಟಾಗಿ ಇಟ್ಟಿಲ್ಲ ಆ ರೀತಿ ಹಿಂತ್ರೆ ಡೆಫಿನೆಟ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ ಸೂಕ್ತವಾದಂತಹ ಕರೆಕ್ಟ್ ಸೋರ್ಸ್ನಿಂದ ಮಾಹಿತಿ ಬಂದರೆ ಡೆಫಿನೆಟ್ಲಿ ಹೇಳ್ತೇನೆ ದಯವಿಟ್ಟು ಈ ರೀತಿ ನೀವು ಒಂದು ಫೇಕ್ ಯಾವುದೇ ಒಂದು ವೀಡಿಯೋದ್ರೂ ಶೇರ್ ಮಾಡಬೇಡಿ ಮಕ್ಕಳಿಗೆ ಡಿಸ್ಟರ್ಬ್ ಆಗುತ್ತೆ ನಿಮಗೂ ಸಹ ಡಿಸ್ಟರ್ಬ್ ಆಗುತ್ತೆ ಸೊ ಈಗನೂ ಹೇಳ್ತಾ ಇದ್ದೀನಿ ಸೊ ಸ್ಟಡಿ ಮಾಡ್ತಾ ಇರಿ ಎಲ್ರಿಗೂ ಆಲ್ ದ ಬೆಸ್ಟ್ ಪ್ಲೀಸ್ ಕೀಪ್ ಆನ್ ಸ್ಟಡಿಂಗ್ ಈ ರೀತಿ ಯಾವುದೇ ರೀತಿ ಗಾಳಿ ಸುದ್ದಿಗೆ ಇಗ್ನೋರ್ ಮಾಡಿ ಇದನ್ನು ಅಂದರೆ ಆ ರೀತಿ ಯಾವುದೇ ವೀಡಿಯೋ ಬಂದರೂ ದಯವಿಟ್ಟು ಶೇರ್ ಮಾಡಬೇಡಿ ಓಕೆ ಸೊ ಚೆನ್ನಾಗಿನ ಸರ್ ಲೈಕ್ ಮಾಡಿ ಮ್ಯಾಕ್ಸಿಮ್ಸ್ ಜನರಿಗೆ ಶೇರ್ ಮಾಡಿ ಎಕ್ಸಾಮ್ ನಡೆಯುತ್ತೆ ನಡೆಯುತ್ತೆ ದಯವಿಟ್ಟು ಸ್ಟಡಿ ಮಾಡಿ चलो टेक केयर बाय